Hi friends, welcome to my channel. Friends, ivattina video bandu ondu shopping video. Idralli ellanu mix ide. Meesho dalli nan yav dress ella purchase madide hagene horagade angadigalalli dmart alli matte market nalli mall alli tagondiddu ellavanna kuda nan ivattu onde video dalli share martta idini shopping video. Tumba jana kelta irthare shopping video maadi anta. So hagagi ellavanna kuda mix aagi nan ee video dalli martta idini. Hagene video swalpa long aagabodu but nodi yava dress ninge ishta aitu yava color ishta aitu anta heli nanage comment ಮಾಡಿ. ಆಲ್ಮೋಸ್ಟ್ ನನಗೆ ಇದು ಪ್ರೆಗ್ನೆಂಟ್ ಆದ ನಂತರ ತಗೊಂಡಿರುವಂತದ್ದು, ಅಂದ್ರೆ 5 ಮಂತ್ ನಂತರನೇ ತಗೊಂಡಿರುವಂತದ್ದು. ಮೊನ್ನೆ ಅಷ್ಟೇ ಒಂದು 5 ತಿಂಗಳ ನಂತರ ತಗೊಂಡಿರುವಂತದ್ದು ಇದೆಲ್ಲ. ಈ ಒಂದು ಡ್ರೆಸ್ ಎಲ್ಲ ಸಾರಿ ಕೂಡ ತಗೊಂಡಿದ್ದೀನಿ, 2 ಸಾರಿ ಇದೆ. ಅದರಲ್ಲಿ ಒಂದು ಸಾರಿ ಬಂದು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಉಟ್ಕೊಂಡಿದ್ದೆ. ಆ ಸಾರಿ ಕೂಡ ತೋರಿಸ್ತೀನಿ. ಫಸ್ಟ್ ಕೆಲವೊಂದ್ರದ್ದು ಪ್ರೈಸ್ ನೆನಪಿದೆ, ಕೆಲವೊಂದ್ರದ್ದು ಪ್ರೈಸ್ ನೆನಪಿಲ್ಲ. ಬಟ್ ನಂಗೆ ಗೊತ್ತಿರೋದು ಪ್ರೈಸ್ ಎಷ್ಟೆಷ್ಟಿದೆ ಅಂತೇಳಿ ನಾನು ಹೇಳ್ತೀನಿ. ಫಸ್ಟ್ ನಾನು ನಿಮ್ಗೆ ಮೀಶೋದಲ್ಲಿ ನಾನು 3 ಪರ್ಚೇಸ್ ಮಾಡಿದ್ದೀನಿ. ಒಂದು ಸಾರಿ ಮತ್ತೆ 2 ಡ್ರೆಸ್, ಒಂದು ಕುರ್ತಾ ಇದೆ, ತೋರಿಸ್ತೀನಿ ನಾನು ನಿಮ್ಗ. ಫಸ್ಟ್ ಇದು ಕುರ್ತಾ, ಇದು ಮೀಶೋದಲ್ಲಿ ತಗೊಂಡಿರುವಂತದ್ದು. ಇದು ಏನಂತ ಹೇಳಿದ್ರೆ ಮೀಶೋದಲ್ಲಿ ಲೈವ್ ಇರುತ್ತೆ, ಇವಾಗ ಲೈವ್ ಮಾಡ್ತಾ ಇರ್ತಾರೆ ಮೀಶೋದಲ್ಲಿ, ಮೀಶೋ ಆಪ್ ನಲ್ಲಿ ಯೂಟ್ಯೂಬರ್ಸ್ ಗಳೆಲ್ಲ ಮೀಶೋದಲ್ಲಿ ಲೈವ್ ಬರ್ತಾ ಇರುತ್ತೆ ಮೀಶೋ ಆಪ್ ನಲ್ಲಿ. ಆ ಟೈಮ್ ನಲ್ಲಿ ಇದು ತಗೊಂಡಿರುವಂತದ್ದು. ಏನು ಅಂತ ಹೇಳಿದ್ರೆ ಕುರ್ತಾ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅದರಲ್ಲಿ ಚೆನ್ನಾಗಿರುವಂತದನ್ನ ತೋರಿಸ್ತಾ ಇರ್ತಾರೆ. ಅವಾಗ ನಾವು ಅದನ್ನ ಅವಾಗ್ಲೇ ಬುಕ್ ಮಾಡಕ್ಕೆ ಆಗುತ್ತೆ ನೋಡಿ. ಈ ತರ ಇದೆ, ಲಾಂಗ್ ಇದೆ ಇದು, ಲಾಂಗ್ ಕುರ್ತಾ ನೋಡಿ. ಈ ತರ ಕಲರ್ ನನಗೆ ಚೆನ್ನಾಗಿ ಕಾಣಿಸುತ್ತೆ ಇದು, ಈ ಕಲರು. ಮತ್ತೆ ನನ್ನ ಹತ್ರ ಈ ಕಲರ್ ಕೂಡ ಇರ್ಲಿಲ್ಲ, ಸೊ ಹಾಗಾಗಿ ಸ್ಲೀವ್ಸ್ ನೋಡಿ ಈ ತರ ಇದೆ ನೋಡಿ. ಈ ತರ ಇದೆ, ನಂಗಂತೂ ಸಖತ್ ಇಷ್ಟ ಆಯ್ತು ಇದು. ಇದು XL. ಇದರ ಪ್ರೈಸ್ ಬಂದು ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 600-500 ಇರಬೇಕು ಅಂತ ಅನ್ಕೊಳ್ತೀನಿ ನಾನು. ಅಷ್ಟರಲ್ಲೇ ಜಾಸ್ತಿ ಇದೇನಲ್ಲ, ಒಂದು 600-500 ಇರ್ಬೋದು. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಸಖತ್ ಆಗಿದೆ ಇದ್ರದ್ದು. ಕ್ವಾಲಿಟಿನೂ ಚೆನ್ನಾಗಿದೆ, ಕಾಟನ್ ತುಂಬಾ ಚೆನ್ನಾಗಿದೆ. ಫಿಟ್ಟಿಂಗ್ ಎಲ್ಲ ಮಾಡ್ಬಿಟ್ಟು, ಇನ್ನು ಫಿಟ್ಟಿಂಗ್ ಮಾಡಿಲ್ಲ ನಾನು, ಫಿಟ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಇದು. ಅಂದ್ರೆ ಮೈಗೆ ಕೂರುತ್ತೆ ಈ ತರ ಕಾಟನ್ ಕುರ್ತಾಗ್ಳೆಲ್ಲ. ಸೊ ಸಖತ್ ಇಷ್ಟ ಆಯ್ತು ನಂಗೆ ಇದು ಕಲರ್ ಕೂಡ. ಹಸ್ಬೆಂಡೇ ಇದು ಪರ್ಚೇಸ್ ಮಾಡಿರುವಂತದ್ದು. ಸೊ ಏನಂತ ಹೇಳಿದ್ರೆ ಅವರು ತುಂಬಾ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋದ್ರಲ್ಲಿ ಚೆನ್ನಾಗಿರುವಂತದವ್ರು ಪರ್ಚೇಸ್ ಮಾಡ್ತಾರೆ. ಅವ್ರು ಫಸ್ಟ್ ನನಗೆ ಏನಂತ ಹೇಳಿದ್ರೆ ಇದಾಗ್ಬೋದಂತ ಕೇಳಿರ್ತಾರೆ. ಬಟ್ ಅದ್ ನಂಗು ಇಷ್ಟ ಆಗುತ್ತೆ, ಅವ್ರು ಚೆನ್ನಾಗಿರುವಂತ ಕಲರು ಮತ್ತೆ ಚೆನ್ನಾಗಿರುವಂತ ಬಟ್ಟೆನು ಕೂಡ ಸೆಲೆಕ್ಟ್ ಮಾಡ್ತಾರೆ. ಹಾಗಾಗಿ ಇದು ಹಸ್ಬೆಂಡೇ ಪರ್ಚೇಸ್ ಮಾಡಿರುವಂತದ್ದು. ಇದು ಮೀಶೋದಲ್ಲಿ ತಗೊಂಡಿರುವಂತದ್ದು, ಅವರೇ ಲೈವ್ ಅನ್ನ ನೋಡ್ಬಿಟ್ಟು ಲೈವ್ ನಲ್ಲಿ ಇದು ಪರ್ಚೇಸ್ ಮಾಡಿದ್ದು. ತುಂಬಾನೇ ಚೆನ್ನಾಗಿದೆ ಇದು ಕುರ್ತಾ. ಇನ್ನು ನೆಕ್ಸ್ಟ್ ಬಂದಿದ್ದು ನೋಡಿ ಟಾಪ್ ಮತ್ತೆ ಪ್ಯಾಂಟ್ ಇದು ನೋಡಿ, ಈ ತರ ಬರುತ್ತೆ ನೋಡಿ, ಎದುರುಗಡೆ ಈ ತರ ಇದೆ. ಇದು ಕಲರ್ ಇರ್ಲಿಲ್ಲ ನನ್ನ ಹತ್ರ. ಸ್ಲೀವ್ಸ್ ನೋಡಿ ಈ ತರ ಬರುತ್ತೆ, ಉದ್ದ ಸ್ಲೀವ್ಸ್ ಬಂದು ನೋಡಿ ಈ ತರ. ಈ ತರ ಡಿಸೈನ್ ಅಲ್ಲಿ ನನ್ನ ಹತ್ರ ಇರ್ಲಿಲ್ಲ ಡ್ರೆಸ್ಸು, ಇದೇ ಫಸ್ಟ್ ಟೈಮ್ ತಗೊಂಡಿರುವಂತದ್ದು ನೋಡಿ. ಈ ತರ ಸ್ಲೀವ್ಸ್ ಬರುತ್ತೆ, ನಂಗೆ ಕಲರು ಇಷ್ಟ ಆಯ್ತು. ಇದು ಕೂಡ ಅಷ್ಟೇ, ಹಸ್ಬೆಂಡ್ ಇದೆ ಆಗ್ಬೋದಂತ ಕೇಳಿದ್ರು, ಓಕೆ ಅಂತ ಹೇಳ್ದೆ ನಾನು, ಆಗ್ಬೋದು ಅಂತೇಳಿ. ಈ ತರ ಟಾಪ್ಸ್ ಬರುತ್ತೆ. ಆಮೇಲೆ ಇದಕ್ಕೆ ವೇಲ್ ಇದೆ ಪಿಂಕ್ ಕಲರ್ ಇದು. ಇನ್ನು ಇದರ ಪ್ಯಾಂಟ್ ಬಂದು ನೋಡಿ ಈ ತರ ಇದೆ, ಇದರಲ್ಲಿ ಒಂದು 4-5 ಕಾಲನ್ನ ಹಾಕ್ಬೋದು, 4-5 ಕಾಲನ್ನ ತೂರಿಸ್ಬೋದು ನೋಡಿ. ಈ ತರ ಇಷ್ಟು ಅಗಲ ಇದೆ ಪ್ಯಾಂಟು ನೋಡಿ. ಈ ತರ ಪಿಂಕ್ ಕಾಂಬಿನೇಷನ್ ಕಲರ್ ಸಖತ್ ಇದೆ. ಆಮೇಲೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಇದು ಕ್ವಾಲಿಟಿ ಏನು ಹೋಗಿಲ್ಲ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ನೋಡಿ. ಇಷ್ಟು ಅಗಲ ಬರುತ್ತೆ ಪ್ಯಾಂಟು ಇದು. ಅದರದ್ದು ಪ್ಯಾಂಟು ಟಾಪು ಮತ್ತೆ ವೇಲು ಇದು ಅಷ್ಟೇ, ಒಂದು 700 ಏನು ಇರ್ಬೋದು, ಅದರ ಒಳಗಡೆನೆ ಆಲ್ಮೋಸ್ಟ್ 700 ಒಳಗಡೆನೆ ಇರುವಂತದ್ದು. ಇದು ಕೂಡ ಮೀಶೋದು, ಇದು ಕೂಡ ಕಾಟನ್, ತುಂಬಾ
ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಗ್ಲಾಸಸ್ ಇದೆ, ಇದು ಗ್ಲಾಸಸ್ ಅಂದ್ರೆ ಆರ್ಟಿಫಿಷಿಯಲ್ ಈ ತರ ಪ್ಲಾಸ್ಟಿಕ್ ಅಲ್ಲೆಲ್ಲ ಬರುತ್ತೆ ನೋಡಿ ಆ ತರದ್ದು. ಹಸ್ಬೆಂಡ್ ಅನ್ಕೊಂಡಿದ್ರು ನಿಜವಾಗ್ಲೂ ಗ್ಲಾಸ್ ಇದೆ ಅದ್ರಲ್ಲಿ ಅಂತ ಹೇಳ್ಬಿಟ್ಟು. ಈ ತರ ಈಗ ಕನ್ನಡಿ ಎಲ್ಲ ಇರುತ್ತೆ ನೋಡಿ, ಈಗ ಗೋಡ್ರೆ ಈಗ ಬೀರು ಅಲ್ಲಿ ಕನ್ನಡಿ ಎಲ್ಲ ಇರುತ್ತೆ ನೋಡಿ, ಆ ತರ ಗ್ಲಾಸ್ ನಿಜವಾಗ್ಲೂ ಅಂತ. ಬಟ್ ನೋಡಿದಾಗ ಅದು ಆರ್ಟಿಫಿಷಿಯಲ್, ಏನಿಲ್ಲ ಈ ತರ ಬರುತ್ತೆ ನೋಡಿ ಆ ತರದ್ ಹಾಕಿರುವಂತದ್ದು. ಬಟ್ ಡ್ರೆಸ್ ಅಂತೂ ಸಖತ್ ಆಗಿದೆ ಇದು. ಇನ್ನು ನೆಕ್ಸ್ಟ್ ಮೀಶೋದಲ್ಲಿ ತಗೊಂಡಿರುವಂತದ್ದು ಸಾರಿ ನೋಡಿ, ಇದು ಸಾರಿ ನಂಗೆ ಇಷ್ಟ ಆಯ್ತು. ಇದು ಕಲರ್ ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 800-900 ಏನಾ, ಇವಾಗ 1,000-1,200 ಏನ ಇದೆ. ಇದು ಕೂಡ ಮೀಶೋದಲ್ಲಿ ತಗೊಂಡಿರುವಂತದ್ದು. ಇದು ಕೂಡ ಲೈವ್ ಆಗ್ತಾ ಇತ್ತು, ಲೈವ್ ಅಲ್ಲಿ ತಗೊಂಡಿರುವಂತದ್ದು. ನಾನು ಹೇಳ್ದೆ ಅಲ್ಲ ಮೀಶೋ ಆಪ್ ಅಲ್ಲಿ ಲೈವ್ ಬರ್ತಾ ಇರುತ್ತೆ ನೋಡಿ, ಅವಾಗ ಚೆನ್ನಾಗಿರುವಂತಹ ಡ್ರೆಸ್ಸಸ್ ಗಳನ್ನ ತೋರಿಸ್ತಾ ಇರ್ತಾರೆ. ತುಂಬಾ ಲೈವ್ ಆಗ್ತಾ ಇರುತ್ತೆ. ಸಾರಿದೊಂದು ಬೇರೆ, ಆಮೇಲೆ ನೆಕ್ಲೆಸ್ ಗಳದ್ದು ಮತ್ತೆ ಕುರ್ತಾ ಇದೆಲ್ಲ ಲೈವ್ ಬರ್ತಾ ಇರುತ್ತೆ. ಅವಾಗ ನಾವು ನೋಡ್ಬೇಕು, ಅವಾಗ ಚೆನ್ನಾಗಿರುವಂತದ್ದು ನಮ್ಗೆ ಸಿಗುತ್ತೆ. ಇದು ನೋಡಿ ಸಾರಿ, ನಂಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ ಫ್ಯಾನ್ಸಿ ಸಾರಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಉಡೋದಿಕ್ಕೂ ತುಂಬಾ ಈಸಿ ಆಗುತ್ತೆ. ಕಲರ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ಗೆ ಕಲರ್. ಈ ಯೆಲ್ಲೋ ಕಲರ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಇದರ ಬ್ಲೌಸ್ ಇದೆ, ಒಂದ್ ಮಿನಿಟ್. ಆ ಬ್ಲೌಸ್ ನೋಡಿ ಈ ತರ ಇದೆ, ಇದಕ್ಕೆ ಗೋಲ್ಡ್ ಬ್ಲೌಸ್ ಕೂಡ ಆಗುತ್ತೆ ನೋಡಿ. ಈ ತರ ಬರುತ್ತೆ ಬ್ಲೌಸ್, ಇದಿಷ್ಟು ಬ್ಲೌಸ್. ಇದು ಡಬಲ್ ಹಾಕಿದ್ದಾರೆ ಈ ತರ. ಇದಕ್ಕೆ ಏನಾದ್ರೂ ಡಿಸೈನ್ ಮಾಡಿನು ಹೊಲಿಬಹುದು, ಅಥವಾ ಗೋಲ್ಡ್ ಬ್ಲೌಸ್ ಕೂಡ ಇದಕ್ಕೆ ಸೂಟ್ ಆಗುತ್ತೆ. ನಂಗಂತೂ ಸಖತ್ ಇಷ್ಟ ಆಯ್ತು. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಇದರಲ್ಲಿ ಇದು ಎಂಬ್ರಾಯ್ಡಿಂಗ್ ಇದೆ ನೋಡಿ, ಸೈಡ್ ಇದೆ ನೋಡಿ, ಇದು ಎಂಬ್ರಾಯ್ಡಿಂಗ್ ನೋಡಿ. ಇದು ನಂಗೆ ಡಿಸೈನ್ ಅಂತೂ ಸಖತ್ತಾಗಿ ಇಷ್ಟ ಆಯ್ತು. ಇದು ಎಂಬ್ರಾಯ್ಡಿಂಗ್ ಇದೆ ಫುಲ್ಲು, ಸಾರಿ ಸುತ್ತ ಎಲ್ಲ ಎಂಬ್ರಾಯ್ಡಿಂಗ್ ಇದೆ ನೋಡಿ. ಉಟ್ಕೋಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇದು ಮೂರು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ಹೊರಗಡೆ ಅಂಗಡಿಯಲ್ಲಿ ತಗೊಂಡಿದ್ದು ನೈಟಿಯನ್ನ ತೋರಿಸ್ತೀನಿ ಈಗ ನಾನು. ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೈಟಿ ಇದು ಕಾಟನ್ ನೈಟಿ. ಕಾಟನ್ ನೈಟಿ ಆಲ್ಮೋಸ್ಟ್ 250 ಸಿಗುತ್ತೆ ಮಾರ್ಕೆಟ್ ಹೊರಗಡೆ ಎಲ್ಲ. ಇದು ಮಾತ್ರ 300 ಇದು, 300 ನೈಟಿ. ಬಟ್ ಇದು ಸಖತ್ ಚೆನ್ನಾಗಿದೆ ಕ್ವಾಲಿಟಿ, 250 ಇದು ಚೆನ್ನಾಗಿದೆ. ಆದ್ರೆ ಬೇಸಿಗೆ ಕಾಲದಲ್ಲೆಲ್ಲ ಹಾಕೋದಿಕ್ಕೆ ಚೆನ್ನಾಗ್ ಬರಲ್ಲ, ಚಳಿಗಾಲದಲ್ಲಿ ಇದೆ ಅಲ್ವಾ, ಚಳಿಗಾಲದ ಟೈಮ್ ಅಲ್ಲಿ ಇದು ಚೆನ್ನಾಗಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಇದು ಕಾಟನ್ ನೈಟಿ, 300 ಇದು, ಒನ್ ಪೀಸ್ಗೆ 300. ಇದು ಏನಕ್ಕೆ ತಗೊಂಡಿದ್ದು ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ಡೆಲಿವರಿ ಆದ ನಂತರ ಹಾಕೊಳ್ಳೋದಿಕ್ಕಾಗುತ್ತೆ. ನಿಮ್ಗೆ ಗೊತ್ತಿದೆ ನವೆಂಬರ್ ಅಲ್ಲಿ ಡೆಲಿವರಿ ಆಗೋದು, ಆಗ ಚಳಿ ಟೈಮು. ಸೊ ಅವಾಗಕ್ಕೆ ಇದು ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು 300 ಇದು ಮೂರ್ ನೈಟಿಯನ್ನ ತಗೊಂಡಿದ್ದೀನಿ ನಾನು. ಇದು ನೋಡಿ ಕಲರು ಚೆನ್ನಾಗಿದೆ, ಮತ್ತೆ ಕ್ವಾಲಿಟಿ ಇದೆ ಅಲ್ವಾ, ತುಂಬಾ ದಪ್ಪ ಇದೆ ಕಾಟನು, ಮತ್ತೆ ತೆಳುವಾಗಿ ಏನು ಇಲ್ಲ, ದಪ್ಪ ಇದೆ, ದಪ್ಪ ಇದೆ ನೋಡಿ. ಇದು ಒಗ್ದಿದೇನೆ, ನೀರಲ್ಲಿ ಹಾಕಿ ವಾಶ್ ಮಾಡಿ ಕೂಡ ಆಗಿದೆ. ನೀರಲ್ಲಿ ವಾಶ್ ಮಾಡಿದ್ರು ಕಲರ್ ಹೋಗಿಲ್ಲ, ಆಯ್ತಾ, ಕಲರ್ ಇದು ಹೋಗಿಲ್ಲ. ಸೊ ಇದು 300. ಇದು ಮೀಶೋದಲ್ಲಿ ಅಲ್ಲ ತಗೊಂಡಿದ್ದು, ಇದು ಹೊರಗಡೆ ಅಂಗಡಿಯಲ್ಲಿ ತಗೊಂಡಿದ್ದು. ಒಂದ್ ಕಡೆ ಅಂಗಡಿ ಇದೆ, ಸೊ ಅಲ್ಲಿ ಕಡಿಮೆಗೆ ಸಿಗುತ್ತೆ ಡ್ರೆಸ್ಗಳು ಸಾರಿಗಳೆಲ್ಲ. ಸೊ ಅಲ್ಲಿ ತಗೊಂಡಿರುವಂತದ್ದು ನಾವು ಬೆಂಗಳೂರಲ್ಲಿ. ಸೊ ಇದಕ್ಕೆ 300. ಇದು ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಖತ್ ಆಗಿದೆ, ದಪ್ಪ ಇದೆ ಇದು, 250 ಇದು ಚೆನ್ನಾಗಿದೆ. ನೆಕ್ಸ್ಟ್ ಇದು ಕಲರು ಅದೇ ಸೇಮ್ 300 ಇದು. ನೋಡಿದಾಗ ನೈಟಿ ತರ ಕಾಣಿಸಲ್ಲ ಅಂದ್ರೆ ಅಷ್ಟು ಏನಂತ ಹೇಳಿದ್ರೆ ಇದಿದೆ, ದಪ್ಪ ಇದೆ ಇದು, ಚೆನ್ನಾಗಿದೆ ಅಂದ್ರೆ ಹರಿಯಲ್ಲ, ಮತ್ತೆ ಬೇಗ ಹರಿಯೋದಿಲ್ಲ ಈ ನೈಟಿಗಳೆಲ್ಲ, ಸ್ವಲ್ಪ ಕ್ವಾಲಿಟಿ ಇರುವಂತದ್ದಿದ್ರೆ. ಸೊ ಇದೆಲ್ಲ ನಾನು ಸ್ಟಿಚ್ ಮಾಡ್ಬೇಕಷ್ಟೇನು, ಫಿಟ್ಟಿಂಗ್ ಎಲ್ಲ ಮಾಡ್ಬೇಕು ಇನ್ನು. ಸೊ ಇದು ಕೂಡ ವಾಶ್ ಮಾಡಿರುವಂತದ್ದು. ಇದೊಂದು ಕಲ್ಲರು. ನೆಕ್ಸ್ಟ್ ಈ ಕಲ್ಲರು, ಇದು ಈ ಕಲ್ಲರು, ಈ ಕಲ್ಲರು ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಸೂಟ್ ಆಗುತ್ತೆ. ಒಟ್ಟಿಗೆ ಟೋಟಲ್ 3 ನೈಟಿ ತಗೊಂಡಿದ್ದು, ಕಾಟನ್ ಇದು 300, ಇದು 300, ಇದು 300, ಇದು
300. ನಿಮ್ಗೆ ನೋಡ್ದಾಗ್ಲೆ ಗೊತ್ತಾಗಿರ್ಬೋದು ನೋಡಿ ಕ್ವಾಲಿಟಿ ಹೇಗಿದೆ ಅಂತೇಳಿ. ನೋಡ್ದಾಗ್ಲೆ ಗೊತ್ತಾಗುತ್ತೆ ನಮ್ಗೆ ತುಂಬಾ ಭಾರ ಇದೆ, ಮತ್ತೆ ಒಂದು ನೈಟಿನ ತುಂಬಾ ಭಾರ ಇದೆ ಇದು. ಅಂದ್ರೆ ಅಷ್ಟು ಚೆನ್ನಾಗಿದೆ, ಚಳಿಗಾಲಕ್ಕೆ ಮಳೆಗಾಲದಲ್ಲೆಲ್ಲ ಇದು ಬೆಸ್ಟ್. ಒಣಗೋದು ಮಾತ್ರ ಸ್ವಲ್ಪ ಕಷ್ಟ ಇರ್ಬೋದು ಅಷ್ಟೇ ಬಿಟ್ರೆ, ಆದ್ರೆ ಚಳಿಗಾಲದಲ್ಲೆಲ್ಲ ಹಾಕೊಳ್ಳೋದಿಕ್ಕೆಲ್ಲ ಇದೆ ಅಲ್ವಾ, ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಮೂರು ಸ್ವಲ್ಪ ಜಾಸ್ತಿ ರೇಟ್ ಇದು ತಗೊಂಡಿದ್ದು, ಡೆಲಿವರಿ ಟೈಮ್ ನಂತರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನೊಂದು ನೈಟಿ ಇದೆ, ಇದು ಮಾರ್ಬಲ್ ಅಂತೇಳಿ ಹೇಳ್ತೀವಿ ನಾವು ಇದಕ್ಕೆ, ಮಾರ್ಬಲ್ ನೈಟಿ. ಇದಕ್ಕೆ ಕಡಿಮೆ ಪ್ರೈಸ್, 150ಕ್ಕೆ ಸಿಗುತ್ತೆ ಇದು. ಇದು ಮಾರ್ಕೆಟ್ ಅಲ್ಲಿ ತಗೊಂಡಿರುವಂತದ್ದು, ಇದು ಕೂಡ ಇದು 150 rupees ಗೆ ಸಿಗುತ್ತೆ ಈ ತರದ್ದು ಮಾರ್ಬಲ್ ನೈಟ್. ಇದು ಸೆಕೆಂಡ್ ಟೈಮ್ ಅಲ್ಲೆಲ್ಲ ಹಾಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ, ಬಟ್ ಕ್ವಾಲಿಟಿ ಸ್ವಲ್ಪ ತೆಳುವಾಗಿದೆ ಬಿಟ್ರೆ, ಆದ್ರೆ ಹಾಕೊಳ್ಳೋದಿಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ನೋಡಿ. ಈ ತರ ಬರುತ್ತೆ, ಇದೊಂದು ಮಾರ್ಬಲ್ ನೈಟಿ. ಇದಕ್ಕೆ ನಾವು ಮಾರ್ಬಲ್ ಅಂತೇಳಿ ಹೇಳೋದು, ಇದು ಮಾರ್ಬಲ್ ನೈಟಿ. ಚೆನ್ನಾಗಿದೆ, ಸೆಕೆ ಟೈಮ್ ಅಲ್ಲೆಲ್ಲ ಹಾಕೊಳ್ಳೋದಿಕ್ಕೆ ಚೆನ್ನಾಗುತ್ತೆ. ಇದು 150 rupees, ಮಾರ್ಬಲ್ಗೆಲ್ಲ 150 rupees ಗೆ ನಮ್ಗೆ ಇಲ್ಲಿ ಸಿಗುತ್ತೆ. ಹೊರಗಡೆ ಅಂಗಡಿಗಳಲ್ಲೆಲ್ಲ 250 ಎಲ್ಲ ಹೇಳ್ತಾರೆ, ಅಂದ್ರೆ ಸ್ವಲ್ಪ ಕ್ವಾಲಿಟಿ ಇರುವಂತದನ್ನ ಇರುತ್ತೆ ಅಷ್ಟೇ. ಸ್ವಲ್ಪ ಜಾಸ್ತಿ ರೇಟ್ ಇತ್ತು ಅಂತ ಅಂದ್ರೆ ಇದೊಂದು. ಇದು 490. ಇನ್ನು ನೆಕ್ಸ್ಟ್ ಕುರ್ತಾ ಇದೆ. ಇದು ಫಸ್ಟ್ ಒನ್ ಕುರ್ತಾ ಬಂದು, ಇದು ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು, 500-600 ಏನ ಅನ್ಸುತ್ತೆ ನಂಗಿದು. ಇದು ಡಿಮಾರ್ಟಿಗೆ ಹೋಗಿದ್ದಾಗ ತಗೊಂಡಿದ್ದು, ಈಗ ಅಲ್ಲ ಡಿಮಾರ್ಟಿಗೆ ಹೋಗಿದ್ದು, ಒಂದು 2 months ಆಯ್ತು ಅಂತ ಅನ್ಕೋತೀನಿ ಹೋಗಿ. ಸೊ ಅವಾಗ ತಗೊಂಡಿರುವಂತದ್ದು ಕುರ್ತಾ ಇದು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಕುರ್ತಾ, ಅಂದ್ರೆ ಡಿಫ್ರೆಂಟ್ ಸ್ಟೈಲ್ ನಲ್ಲಿ ಇದೆ ನೋಡಿ. ಎದುರುಗಡೆ ನೋಡಿ ಈ ತರ ಬರುತ್ತೆ, ಈ ತರ ಇದೆ, ಲಾಂಗ್ ಇದೆ. ಇದಕ್ಕಿನ್ನು ಸ್ಟಿಚಿಂಗ್ ಎಲ್ಲ ಮಾಡಿಲ್ಲ ನಾನು, ಫಿಟ್ಟಿಂಗು ಸ್ಟಿಚಿಂಗು ಎಲ್ಲ ಮಾಡ್ಬೇಕಷ್ಟೇ ನೋಡಿ. ಕ್ವಾಲಿಟಿ ಚೆನ್ನಾಗಿದೆ, ಡಿಮಾರ್ಟಲ್ಲೂ ಸಿಗುತ್ತೆ ಕಡಿಮೆಗೆ, ಒಂದೊಂದ್ಸಲ ಇರುತ್ತೆ, ಒಂದೊಂದ್ಸಲ ಕಾಸ್ಟ್ಲಿ ರೇಟ್ ಇರುತ್ತೆ ಅಷ್ಟೇ. ಇದೊಂದು ಕುರ್ತಾ, ಇದು 600-700 ಏನ ಇರ್ಬೋದು ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಕುರ್ತಾ, ಇದು ಒಂದು ಮಾರ್ಟ್ ಅಲ್ಲಿ ತಗೊಂಡಿರುವಂತದ್ದು. ಅಲ್ಲಿ ಮಾತ್ರ ರೇಟ್ ಕಾಸ್ಟ್ಲಿ ಇತ್ತು, ಬಟ್ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಎರಡು ತಗೊಂಡು ಬಂದಿದ್ದೀನಿ ಅಲ್ಲಿಂದ. ನೋಡಿ ಇದು ರೇಟ್ ಸ್ವಲ್ಪ ಜಾಸ್ತಿ, 700 ಮೇಲೇನೆ ಇದಕ್ಕೆ ರೇಟು, ಬಟ್ ಇದು ಕ್ವಾಲಿಟಿ ಚೆನ್ನಾಗಿದೆ. ಕಾಟನು ಕ್ವಾಲಿಟಿನೂ ಪರವಾಗಿಲ್ಲ, ಇದರಲ್ಲಿ ಡಿಸೈನ್ ಏನಿಲ್ಲ. ಒಂದು ಈ ತರ ಬರುತ್ತೆ ನೋಡಿ, ಈ ತರ ಇದೆ, ಪಿಂಕ್, ಲೈಟ್ ಪಿಂಕ್ ಅಲ್ಲಿ ಇದೆ ಇದು. ಈ ತರ ಬರುತ್ತೆ ಒಂದು ಕುರ್ತಾ. ನೆಕ್ಸ್ಟ್ ಇನ್ನೊಂದು, ಇದನ್ನು ಅಷ್ಟೇ ಅಲ್ಲೇ ತಗೊಂಡಿರುವಂತದ್ದು. ಈ ತರ ಬರುತ್ತೆ ನೋಡಿ, ಇದು ವಾಶ್ ಮಾಡಿರೋದ್ರಿಂದ ಹುಡಿ ಹುಡಿ ಆಗಿದೆ ನೋಡಿ. ಇದಕ್ಕೆ ಈ ತರ, ಈ ಕಲರು ಎದುರುಗಡೆ ಈ ತರ ಇದೆ, ಸ್ಲೀವ್ಸ್ ಈ ತರ ಇದೆ, ಎದುರುಗಡೆ ಈ ತರ ಬರುತ್ತೆ. ಇನ್ನು ನೆಕ್ಸ್ಟ್ ಸಾರಿ ಒಂದು ತಗೊಂಡಿದ್ದೆ ನಾನು, ಹೇಳಿದೆ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿ ಉಟ್ಕೊಂಡಿದ್ದೆ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಸಾರಿ ಬಂದು ಇದು ಯಾವ್ದು ನೋಡಿ, ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಈ ಸಾರಿ ಉಟ್ಕೊಂಡಿದ್ದೆ. ಇದು ಇದರ ಪ್ರೈಸ್ ಬಂದು 2100 ಏನ ಅನ್ಸುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಇದು ಸಿಲ್ಕ್ ಸಾರಿ ಅಲ್ಲ, ಸಾಫ್ಟ್ ರೇಷ್ಮೆ ಸಾರಿ ಇದು. ಅಂದ್ರೆ ಆಫ್ ರೇಷ್ಮೆ ಸಾರಿ ಅಂದ್ರೆ, ಇವಾಗ ನಮ್ಗೆ ಫುಲ್ಲು ರೇಷ್ಮೆ ಸಾರಿ ಸಿಗುತ್ತೆ, ಅದು 8000ಕ್ಕಿಂತ ಮೇಲೆ ಇರುತ್ತೆ. ನಮ್ಗೆ ಉಟ್ಕೊಳ್ಳೋದಿಕ್ಕೆ ಸ್ವಲ್ಪ ಈಸಿ ಆಗ್ಬೇಕು ಅಂತ ಅಂದ್ರೆ ಈ ತರದ್ರಲ್ಲಿ ನಮ್ಗೆ ಆಫ್ ರೇಷ್ಮೆ ಸಾರಿ ಸಿಗುತ್ತೆ. ಇದು ಆಫ್ ರೇಷ್ಮೆ ಸಾರಿ, ಇದು ನಾನು ಉಟ್ಕೊಂಡಿದ್ದೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದರ ಸೆರ್ಗು ನೋಡಿ, ಈ ತರ ಬರುತ್ತೆ ಈ ಕಲರ್ನಲ್ಲಿ.
ಇದಕ್ಕೆ ಗೊಂಡೆ ಏನು ಹಾಕ್ಬೇಕು ಅಂತಾನೆ ಇರ್ಲಿಲ್ಲ, ಇದ್ರಲ್ಲಿ ಆಲ್ರೆಡಿ ಹಾಕಿದ್ರು. ಸೊ ಈ ತರ ಬರುತ್ತೆ ಇದು ಸಾರಿ. ಇದರ ಬ್ಲೌಸ್ ಬಂದು ಈ ತರ ನೋಡಿ, ಬ್ಲೌಸ್ ಕಟ್ ಮಾಡಿ ಇಟ್ಟಿದೀನಿ, ಅದ್ರಲ್ಲೇ ಡಿಸೈನ್ ಇದೆ, ಹೊಲ್ದಿಲ್ಲ ಯಾಕಂದ್ರೆ ಈ ಟೈಮಲ್ಲೆಲ್ಲ ಹೊಲಿಯೋದಿಕ್ ಆಗಲ್ಲಲ್ಲ. ಬ್ಲೌಸ್ ಗಳೆಲ್ಲ ಸ್ವಲ್ಪ ಸ್ವಲ್ಪ ಸ್ಟಿಚಿಂಗ್ ಮಾಡ್ಬೋದಷ್ಟೇ, ಬಿಟ್ರೆ ಲಾಂಗ್ ಸ್ಟಿಚಿಂಗ್ ಎಲ್ಲ ಮಾಡಕ್ಕಾಗಲ್ಲ. ಈ ತರ ಡಿಸೈನ್ ಇದೆ ಬ್ಲೌಸ್ ಬ್ಯಾಕ್ ಡಿಸೈನು ಇದ್ರಲ್ಲೇ ಇದೆ. ಬಟ್ ಆದ್ರೆ ನಾನು ಇದು ಹೊಲಿಯಕ್ ಇವಾಗ ಆಗಲ್ವಲ್ಲ, ಅದಕ್ಕೋಸ್ಕರ ನಾನು ಇದಕ್ಕೆ ಸಾರಿಗೆ ಬಂದು ಎರಡು ಸಾವಿರದ ಇನ್ನೂರೇನಾ. ಸೊ ಇದು ಸಾರಿಗೆ, ಅದಕ್ಕೆ ನಾನು ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಅನ್ನ ತಗೊಂಡಿದ್ದೀನಿ ನೋಡಿ. ಇದು ಈ ಬ್ಲೌಸ್ ನೋಡಿ, ಮ್ಯಾಚಿಂಗ್ ಆಗುತ್ತೆ, ನಾ ಮ್ಯಾಚಿಂಗ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಮ್ಯಾಚಿಂಗ್ ಆಗುತ್ತೆ ಇದಕ್ಕೆ ಈ ಸಾರಿಗೆ, ಈ ತರ ಪಿಂಕ್ ಬ್ಲೌಸ್ ಅನ್ನ ತಗೊಂಡಿದ್ದೇನೆ. ಇದು ಆಕ್ಚುಲಿ ಏನು ಅಂತ ಹೇಳಿದ್ರೆ ಬ್ಲೌಸ್ ನಾನು ತಗೊಂಡಿರುವಂತದ್ದು ಇದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ. ಈ ತರ ಮಾರ್ಕೆಟ್ ಇರುತ್ತೆ ನೋಡಿ, ಬುಧವಾರ ಮತ್ತು ಸಂಡೆ ಮಾರ್ಕೆಟ್ ಇರುತ್ತೆ ನಮ್ದಿಲ್ಲಿ. ಸೊ ಅಲ್ಲಿ ನಾನು ತಗೊಂಡಿರುವಂತದ್ದು, ನಂಗೆ ಫಸ್ಟ್ ಗೆ ಗೊತ್ತೇ ಇರ್ಲಿಲ್ಲ, ಅಲ್ಲಿ ಕಡಿಮೆಗಿದೆ ಅಂತ ಅನ್ಕೊಂಡ್ಬಿಟ್ಟು ತಗೊಂಡೆ ನಾನು. ಮತ್ತೆ ನಾನು ಮನೆಗೆ ಬಂದು ನೋಡಿದಾಗ ಇದರ ಫೋಟೋವನ್ನ ತೆಗೆದು ಬಿಟ್ಟು ಮೀಶೋದಲ್ಲಿ ಹಾಕಿದೆ, ಸೇಮ್ ಬ್ಲೌಸು ಮೀಶೋದಲ್ಲೂ ಕೂಡ ಇದೆ. ಸೇಮ್ ಬ್ಲೌಸು, ಡಿಸೈನ್ ಇರ್ಬೋದು ಅಥವಾ ಇದರ ಕಲರ್ ಡಿಸೈನ್ ಪ್ರತಿಯೊಂದು ಕೂಡ ಅಷ್ಟೇ ಸೇಮ್, ಡಿಕ್ಟು ಡಿಕ್ಟು ಹಂಗೇನಿದೆ. ನಾನು ಅನ್ಕೊಂಡೆ ಇವರು ಮೋಸ್ಟ್ಲಿ ಇವರು ಮೀಶೋದಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಈ ತರ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡೆ. ಅದು 100% ಹೌದು. ಯಾಕಂತೇಳಿದ್ರೆ ಇವಾಗ ಹೊರಗಡೆ ನಾವು ಅಂಗಡಿಯಲ್ಲಿ ತಗೊಂಡಾಗ ಸೇಮ್ ಮೀಶೋ ತರನೇ ಇರಲ್ಲ. ಇವಾಗ ಯಾವ್ದಾದ್ರು ಒಂದು ಡಿಸೈನ್ ಚೇಂಜ್ ಆಗಿ ಖಂಡಿತವಾಗ್ಲೂ ಇರುತ್ತೆ, ಚೇಂಜ್ ಆಗಿ ಇರುತ್ತೆ ನೋಡಿ. ಈ ತರ ಇದು ನಾನು ಸೈಡ್ ಅಲ್ಲಿ ಬೇಕು ಅಂತಿದ್ರೆ ಮೀಶೋದಲ್ಲಿ ಇದೆಯೋ ಇಲ್ವಾ ಅಂತೇಳಿ ನಾನು ಫೋಟೋ ಹಾಕ್ತೀನಿ ಸೈಡ್ ಅಲ್ಲಿ ನೋಡಿ, ನೀವು ಸೈಡ್ ಅಲ್ಲಿ ನೋಡ್ಬೋದು. ಸೇಮ್ ಇದೇ ಡಿಸೈನ್ ಮೀಶೋದಲ್ಲೂ ಕೂಡ ಇದೆ. ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ, ಅದೇ ನಾನು ಹೇಳಿದೆ ಅಲ್ಲ ಸಂಡೆ ತಗೊಂಡಿರುವಂತ ಸಂಡೆ ಮಾರ್ಕೆಟ್ ಅಲ್ಲಿ 450. ಬಟ್ ಇದು ಎಂಬ್ರಾಯ್ಡಿಂಗ್ ಇದೆ ಅಲ್ವಾ, ಹಾಗಾಗಿ ಆದ್ರೆ ನಾವು ಹೊಲಿಸ್ಬೇಕಂದ್ರೆ ಇದು ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಇದಕ್ಕೆ 450 ಕೊಟ್ಟಿರುವಂತದ್ದು ನೋಡಿ, ಈ ತರ ಡಿಸೈನ್ ನೋಡಿ. ಬ್ಯಾಕು ಈ ತರ ಬರುತ್ತೆ. ಇನ್ನು ಇದಕ್ಕೆ ಸ್ಟಿಚ್ ಮಾಡ್ಬೇಕಷ್ಟೇ ನಾನು ಸ್ಲೀವ್ಸಿಗೆ ಎಲ್ಲ. ಇದು ನೋಡಿ ಸ್ಲೀವ್ಸ್ ತುಂಬಾ ದೊಡ್ಡದಿದೆ, ಇದು ಇನ್ನು ಇದು ಮಾಡ್ಬೇಕಷ್ಟೇ. ಸ್ಲೀವ್ಸ್ ಅಲ್ಲಿ ಪಿಕಾಕ್ ಇದೆ ನೋಡಿ. ಬ್ಲೌಸ್ ಮಾತ್ರ ಸಖತ್ ಇದೆ. ಇದಕ್ಕೆ 450 ಇದೆ, ಬಟ್ ಮೀಶೋದಲ್ಲಿ ಸ್ವಲ್ಪ ಕಡಿಮೆ ಇದೆ. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ, ನಾನು ಸೈಡ್ ಅಲ್ಲಿ ಫೋಟೋ ಹಾಕಿರ್ತೀನಿ. ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ ನೋಡಿ. ಪಿಕಾಕ್ ಬ್ಲೌಸ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. 450 ನಾವು ಕೊಟ್ಟಿರುವಂತದ್ದು ಇದಕ್ಕೆ 450. ಫ್ರಂಟ್ ನೋಡಿ ಈ ತರ ಇರುತ್ತೆ. ಇದು ಇದು ಈ ಸಾರಿಗೆ ಮ್ಯಾಚಿಂಗ್ ಆಗುತ್ತೆ ಅಂತೇಳಿ ತಗೊಂಡೆ ನಾನು. ಈ ಸಾರಿಗೆ ಆಗುತ್ತಲ್ವಾ ಹಾಕೋದಿಕ್ಕೆ ಅಂತೇಳಿ. ನನ್ನ ಹತ್ರ ಈ ತರದ್ದು ಸ್ಲೀವ್ಸ್ ಇದು ಒಂದು ಬ್ಲೌಸ್ ಕೂಡ ಇಲ್ಲ, ನಾನು ಹಾಕೇ ಇಲ್ಲ ಬ್ಲೌಸ್. ಅಂದ್ರೆ ಮೊದ್ಲು ಹಾಕ್ತಾ ಇದ್ದೆ ನಾನು ಮದ್ವೆಗಿಂತ ಮುಂಚೆ, ಆಮೇಲೆ ಈ ತರದ್ದು ಹಾಕೇ ಇಲ್ಲ. ಸೊ ಫಸ್ಟ್ ಟೈಮ್ ತಗೊಂಡಿರುವಂತದ್ದು ಈ ತರ ಸ್ಲೀವ್ಸ್, ನೋಡ್ಬೇಕು ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಇದಕ್ಕೆ. ಇನ್ನು ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ತಗೊಂಡಿದ್ದೇನೆ, ಗೋಲ್ಡ್ ಬ್ಲೌಸು ಇದು ನೋಡಿ. ಇದು ಕೂಡ ಅಷ್ಟೇ, ಅಲ್ಲೇ ತಗೊಂಡಿದ್ದು ಮಾರ್ಕೆಟ್ ಅಲ್ಲಿ. ಇದು ಕೂಡ ಅಷ್ಟೇ ಸೇಮ್ ಡಿಕ್ಟು ಡಿಕ್ಟು ಮೀಶೋದಲ್ಲಿದೆ. ಇದು ಸೇಮ್ ಡಿಸೈನು, ಸೇಮ್ ಅದೇ ತರದ್ದು ಮೀಶೋದಲ್ಲೂ ಕೂಡ ಇದೆ. ಅಂದ್ರೆ ಅವರು ನನ್ಗನ್ಸೋ ಪ್ರಕಾರ ಅವರು ಮೀಶೋದಲ್ಲಿ ಪರ್ಚೇಸ್ ಮಾಡಿ ಮತ್ತೆ ಮಾರ್ತಾರೆ ಅನ್ಸುತ್ತೆ. ಅವರಿಗೆ ಅದರಿಂದ ಎಷ್ಟು ಲಾಭ ಸಿಗುತ್ತೆ ಏನು ಗೊತ್ತಿಲ್ಲ ನಂಗೆ. ಇದು 250, ಸಾರಿ 250 ಅಲ್ಲ, 350 ಅನ್ಸುತ್ತೆ. ಇಲ್ಲ 250 ಕರೆಕ್ಟು. ಇದಕ್ಕೆ 250 ಕೊಟ್ಟಿದ್ದು, 250-300 ಏನ ಇರ್ಬೇಕು ಅಷ್ಟೇ, ಜಾಸ್ತಿ ಏನಿಲ್ಲ. ಬಟ್ ಆದ್ರೆ ಪರವಾಗಿಲ್ಲ, ಇಷ್ಟು ಕಡಿಮೆಗೆ ಸಿಕ್ಕಿರುವಂತದ್ದು. ನಾನೊಂದು ಅಂಗಡಿಯಲ್ಲಿ ಕೂಡ ನಿಮ್ಗೆ ನಾನೊಂದು ಹಿಂದೆ ಒಂದು ಶಾಪ್ ಹಾಕಿದ್ದೆ, ಅದರಲ್ಲಿ ಗೋಲ್ಡ್ ಬ್ಲೌಸ್ ಇತ್ತು, ಅದಕ್ಕೆ ನಾನು 500 ಕೊಟ್ಟಿದ್ದೆ ನಾನು. ಬಟ್ ಇದಕ್ಕೆ 300 ಅಂದ್ರೆ ಪರವಾಗಿಲ್ಲ, 300-250 ಏನಾ ಕರೆಕ್ಟ್ ನೆನಪಿಲ್ಲ ನಂಗೆ. ಈ ತರ ಬರುತ್ತೆ. ಅದಕ್ಕೆ ಸ್ಲೀವ್ಸ್ ಇದೆ, ಸ್ಲೀವ್ಸ್ ನಾವೇ ಜಾಯಿಂಟ್ ಮಾಡಬೇಕು. ಸ್ಲೀವ್ಸ್ ಈ ತರ ಕೊಟ್ಟಿದ್ದಾರೆ, ಸ್ಲೀವ್ಸ್ ಅನ್ನ ನಾವೇ ಜಾಯಿಂಟ್ ಮಾಡ್ಬೇಕು. ಇದು ನೋಡಿ ಗೋಲ್ಡ್ ಬ್ಲೌಸ್, ನಂಗಂತೂ ಸಖತ್ ಇಷ್ಟ ಆಯ್ತು. ಈ ತರ ಬರುತ್ತೆ. ಆಮೇಲೆ ಇಲ್ಲಿ ನಮ್ಗೆ ಬಿಡ್ಸಕ್ಕೂ ನಮ್ಗೆ ಇರುತ್ತೆ, ಇಲ್ಲಿ ಎಷ್ಟು ಬೇಕಿದ್ರು ಅಗ್ಲ ನೋಡಿ.
ಎಷ್ಟು ಬೇಕಿದ್ರು ಇರುತ್ತೆ. ಮೀಶೋದಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಮೀಶೋದಲ್ಲಿ ಕಡಿಮೆ ಇರುತ್ತೆ, ಬ್ಲೌಸ್ ಗಳಿಗೆಲ್ಲ ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಇದು ಕೂಡ ಅಷ್ಟೇ, ಇದಕ್ಕೆ 400 ಇಲ್ಲ, ಮೀಶೋದಲ್ಲಿ ಇನ್ನೂ ಕಡಿಮೆಗೆ ಸಿಗುತ್ತೆ ಇದು ಇದ್ರಲ್ಲಿ. ಬಟ್ ಪರವಾಗಿಲ್ಲ, ನಾವು ಹೊಲಿಸ್ಬೇಕಂದ್ರೆ ನಮ್ಗೆ 400 ಸಿಗೋದೇ ಇಲ್ಲ. ಇದಕ್ಕೊಂದು ಮಿನಿಮಮ್ ಅಂದ್ರು ಇಲ್ಲೆಲ್ಲ ಆದ್ರೆ ಒಂದು 2,000-3,000 ಹೇಳೇ ಹೇಳ್ತಾರೆ ಈ ತರ ಬ್ಲೌಸ್ ಹೊಲಿಯೋದಿಕ್ಕೆ. ಬೆಂಗಳೂರು ಸಿಟಿಗಳಲ್ಲೆಲ್ಲ ಈ ತರ ಹೇಳೇ ಹೇಳ್ತಾರೆ, ಅಷ್ಟು ಕಾಸ್ಟ್ಲಿ ರೇಟ್ ಇದ್ದೇ ಇರುತ್ತೆ. ಸೊ ಇದಿಷ್ಟು ನಾನ್ ಶಾಪಿಂಗ್ ಮಾಡಿರುವಂತಹ ವಿಡಿಯೋ, ಇದಿಷ್ಟು ತಗೊಂಡಿರುವಂತದ್ದು ಬಟ್ಟೆಗಳು ಅದು ಇದೆಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತೇಳಿ ನಂಗೆ ಕಾಮೆಂಟ್ ಮೂಲಕ ತಿಳಿಸಿ, ಯಾವುದು ಬ್ಲೌಸ್ ಕಲರ್ ಯಾವ್ದೆಲ್ಲ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.